ಉಡುಪಿ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಡಾಂಬರೀಕರಣಗೊಂಡಿದ್ದ ಬ್ರಹ್ಮಗಿರಿಯಿಂದ ಅಜ್ಜರಕಾಡು ಜಿಲ್ಲಾಸ್ಪತ್ರೆವರೆಗಿನ ಮುಖ್ಯ ರಸ್ತೆಯಲ್ಲಿ ಹೊಂಡಗುಂಡಿ ಬಿದ್ದಿದ್ದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ವಾಹನಗಳು ಸಂಚರಿಸಲಾಗದ ಪರಿಸ್ಥಿತಿ ಎದುರಾಗಿದೆ. ನಗರಸಭೆ ಪರ್ಯಾಯ ಮಹೋತ್ಸವದ ಅನುದಾನದಿಂದ ಈ ರಸ್ತೆಗೆ 35 ಲಕ್ಷ ಹಣ ಮಂಜೂರು ಮಾಡಿತ್ತು. ಗುತ್ತಿಗೆದಾರ ಕಳಪೆ ಕಾಮಗಾರಿ ನಡೆಸಿ ಇತ್ತೀಚೆಗೆ ಅದರ ಮೇಲೆ ತೇಪೆ ಹಚ್ಚಿಸಿದ್ದರು. ಇದರ ವಿರುದ್ಧ ಸಮಾಜ ಸೇವಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೂ ಮುಂದಾಗಿದ್ದರು. ಸರ್, ಈಗ ಪ್ರತಿಭಟನೆ ಮಾಡ್ತೇನೆ ಅಂತ ಕರೆ ಕೊಟ್ಟಿದ್ರು ಸಮಾಜ ಸೇವಕರು ನಿತ್ಯಾನಂದ ಒಳಕಾಡು ಅವರು, ಈಗ ಇಲ್ಲಿ ಕೆಲಸ ಆಗ್ತಾ ಇದೆ, ಏನ್ ಹೇಳ್ತೀವಿ ಸರ್? ಇಲ್ಲ, ಖಂಡಿತ ಅವರು ಒಳ್ಳೆ ಕೆಲಸ ಅವರು ಮಾಡೋದು ಸಾಮಾಜಿಕ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಹಣ ಪೋಲಾಗಬಾರ್ದು ಅಂತ ಹಿತದೃಷ್ಟಿಯಿಂದ ಅವ್ರು ಮಾಡೋದು ಒಳ್ಳೆ ಕೆಲಸ. ಮತ್ತೆ ಅವರಲ್ಲಿ ನಾನು ಕೇಳಿಕೊಂಡೆ, ಈಗಾಗಲೇ ಈ ರಸ್ತೆ ಮಾಡಿದಂಥ ಗುತ್ತಿಗೆದಾರರಿಂದ 43 ಲಕ್ಷವನ್ನು ಹೆಲ್ಡ್ ಅಪ್ ಮಾಡಿಟ್ಟಿದ್ದೀನಿ, ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಪಬ್ಲಿಕ್ಕಿಂದ ಪೇಪರಲ್ಲಿ ಸಹ ಬಂದಾಗ ಈ ರಸ್ತೆ ಹಾಳಾಗಿದ್ದು ಕಂಡು ಬಂತು ನನಗೆ. ನಾನು ಪರಿಶೀಲನೆ ಮಾಡಿ ಅವರ ಭದ್ರತಾ ಠೇವಣಿ 43 ಲಕ್ಷ 23 ಲಕ್ಷ ಪೇಮೆಂಟ್ ಆಗಿತ್ತು, 43 ಲಕ್ಷ ಹೆಲ್ಡ್ ಅಪ್ ಮಾಡಿದ್ದೀನಿ ಈಗಾಗಲೇ. ಈ ಮಳೆ ಮುಗಿದ ನಂತರ ಈ ರೋಡನ್ನು ಯಥಾಸ್ಥಿತಿ ಮಾಡಿಕೊಡ್ಬೇಕು, ಉತ್ತಮ ಗುಣಮಟ್ಟದ್ದು ಇಲ್ಲದಿದ್ದರೆ ಅವನ ಮೇಲೆ ಆ್ಯಕ್ಷನ್ ಮಾಡ್ತೀವಿ. EMD ಮುಟ್ಟುಗೋಲು ಹಾಕೋದಲ್ಲದೆ ಮುಂದೆ ಅವ ಕಾಮಗಾರಿಗೆ ಯಾವುದೇ ಕಾಮಗಾರಿಗೆ ಭಾಗವಹಿಸ್ತಿದ್ದಾಗೆ ನಿಯಮವನ್ನು ತಂದು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಇದರಲ್ಲಿ ಯಾವುದೇ ದಾಕ್ಷಿಣ್ಯ ಎಲ್ಲ ಗುತ್ತಿಗೆದಾರರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಬಂದ ಮೇಲೆ ಯಾವುದೂ ರೋಡ್ಗಳನ್ನು ಹಾಳಾಗಲಿಲ್ಲ, ಇದು ನನಗೂ ಬೇಸರ ಬಂದಿದೆ. ಖಂಡಿತವಾಗಿಯೂ ಸಾರ್ವಜನಿಕ ಹಣವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮತ್ತು ಪೋಲಾಗಲಿಕ್ಕೆ ಬಿಡುವುದಿಲ್ಲ. ಇದರ ಮೇಲೆ ಗುತ್ತಿಗೆದಾರ ಮೇಲೆ ಕಠಿಣಕ್ಕೆ ಕ್ರಮ ಕೈಗೊಳ್ಳುತ್ತೀವಿ, ಈಗಾಗಲೇ ಮಾಡಿದ್ದೀವಿ. ಮತ್ತು ನಮ್ಮ ನಿತ್ಯಾನಂದರು ಅವರು ಒಳಗಾಡೋರು ನಾನು ಹೇಳುವಾಗ ಅವರು ಇದು ಮಾಡಿದರು. ಖಂಡಿತ ಅವರು ನನಗೆ ಯಾವಾಗಲೂ ಬೆಳಿಗ್ಗೆ ಎದ್ರೆ ಫೋನ್ ಮಾಡ್ತಾರೆ, ಇಂಥ ಕಡೆ ರೋಡು ಹಾಳಾಗಿದೆ ಸರ್ ಅಂತ. ಇಮ್ಮಿಡಿಯೇಟ್ಲಿ ಅವ ಸಾರ್ವಜನಿಕರಿಂದ ಬರಲಿ ಮತ್ತು ಅವರಿಂದ ಬಂದಂಥ ವರ್ಕ್ಗಳನ್ನು ನಾವು ಇಮ್ಮಿಡಿಯೇಟ್ಲಿ ಮಾಡ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ಯಾಕಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರು ಹೋರಾಟ ಮಾಡೋದು, ಅದಕ್ಕೆ ನಮ್ಮದು ಬೆಂಬಲ ಇದೆ. ಯಾಕಂದರೆ ಸಾರ್ವಜನಿಕ ಸೇವೆಯಲ್ಲಿರುವಾಗ ನಾವು ಅದಕ್ಕೆ ಬೆಂಬಲ ಕೊಡಬೇಕು. ಮತ್ತು ಸಾರ್ವಜನಿಕ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು, ಪ್ರತಿಯೊಬ್ಬ ನಾಗರಿಕರ ಹಣ ಅದು ಟ್ಯಾಕ್ಸ್ ಕಟ್ಟಿದಂಥ ಹಣ, ಅದಕ್ಕೆ ಪೋಲಾಗಲಿಕ್ಕೆ ನಾವು ಬಿಡುವುದಿಲ್ಲ, ಕಟ್ಟಿನಿಟ್ಟು ಕ್ರಮ ಕೈಗೊಳ್ತೀವಿ. ಅದು ಯಾವುದು ದಾಕ್ಷಿಣ್ಯ ಇಲ್ಲ ಅದರ ವಿಷಯದಲ್ಲಿ.